ಪಕ್ಷದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಶುಭ ಹಾರೈಸಿದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕಾರ್ಮಿಕ ವಿಭಾಗದ ಚಿತ್ರದುರ್ಗ ಜಿಲ್ಲೆ ಕಾರ್ಮಿಕ ವಿಭಾಗದ ಅಧ್ಯಕ್ಷರಾದ ಸೈಯದ್ ಮೊಹಿದ್ದೀನ್ ಸುದ್ದಿಗಾರರೊಂದಿಗೆ ಮಾತನಾಡಿ ಮಲ್ಲಿಕಾರ್ಜುನ ಖರ್ಗೆ ಅವರು ದೀನದರಿದ್ರ ನಾಯಕ ಇವರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ 40 ವರ್ಷಗಳಿಂದ ರಾಜಕೀಯ ಪರಿಣಿತರು ಇವರ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ನೀಡಿದ ಗೌರವ ಹಿರಿಯ ಮುಖಂಡರು ಇವತ್ತು ಎಸಿಸಿ ಅಧ್ಯಕ್ಷರಾಗಿದ್ದಾರೆ ನೀವು ಏನು ಹೇಳ್ತೀರಾ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮೊಟ್ಟ ಮೊದಲಾಗಿ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಯಾಕೆಂದರೆ 22 ವರ್ಷದ ನಂತರ ನಮ್ಮ ರಾಜ್ಯಕ್ಕೆ ನಮ್ಮ ರಾಜ್ಯದ ಕಣ್ಮಣಿ ದಲಿತರ ಅಲ್ಪಸಂಖ್ಯಾತರ ಆಶಾಕಿರಣರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಆಗಿರ್ತಕ್ಕಂಥದ್ದು ನಮಗೆ ಕಾರ್ಯಕರ್ತರಿಗೆ ಭಾಳ ಸಂತಸ ತರಲಿದೆ ಯಾಕೆಂತಂದರೆ ನಿಜವಾದ ಕಾರ್ಯಕರ್ತರ ಅವರು ಕಣ್ಮಣಿ ಆಗಿರ್ತಕ್ಕಂಥವ್ರು ಈ ರಾಜ್ಯದ ಒಬ್ಬ ಧೀಮಂತ ನಾಯಕ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆದರೆ ಎಐಸಿಸಿ ಅಧ್ಯಕ್ಷರು ಗಾಂಧಿ ಪರಿವಾರವನ್ನು ಬಿಟ್ಟು ಇವತ್ತು ಯಾವುದೇ ಹಿಂದುಳಿದವರಿಗೆ ಕೊಡಲ್ಲ ಅಂತ BJP ಆರೋಪ ಮಾಡ್ತಾಯಿತ್ತು ಇವತ್ತು ಆಲ್ರೆಡಿ ಎಐಸಿಸಿ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ ಖರ್ಗೆ ಆಯ್ಕೆ ಮಾಡಿದ್ದಾರೆ ಆಡಳಿತ ಪಕ್ಷದ BJP ನಾಯಕರು ಏನು ಹೇಳ್ತೀರಾ ಮೊಟ್ಟ ಮೊದಲನೇದಾಗಿ ನಮ್ಮ ಪಕ್ಷದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಪಕ್ಷಕ್ಕೆ ಪೂಜೆ ಮಾಡೋರಿಗೆ ಯಾವತ್ತೂ ಕೂಡ ನಮ್ಮ ಪಕ್ಷ ಹಿಂದೇಟು ಕೊಡಲ್ಲ ಯಾಕಂದರೆ ಪಕ್ಷದ ಪೂಜೆ ಮಾಡಿರ್ತಕ್ಕಂಥವ್ರಿಗೆ ನಿಜವಾಗಲೂ ಒಂದಾದರೂ ಒಂದು ದಿವಸ ಒಳ್ಳೆ ಕಾಲ ಬಂದೇ ಬರ್ತಿರ್ತಕ್ಕಂಥದ್ದಕ್ಕೆ ಸಾಕ್ಷಿ ಈ ರಾಜ್ಯದ ಕಣ್ಮಣಿ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸರ್ ಯಾಕಂದರೆ ಇವತ್ತು BJP ನಡುಕು ಉಂಟಾಗಿದೆ ಒಬ್ಬ ದಲಿತ ಹಿಂದುಳಿದ ನಾಯಕರನ್ನು ಅವರು ಅಧ್ಯಕ್ಷನಾಗಿ ಏನು ಮಾಡಿದ್ದಾರೋ BJP ಅವರಿಗೆ ನಡುಕುಂಟಾಗಿದೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಿಜವಾಗಲೂ 100ಕ್ಕೆ 100 ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಒಳ್ಳೆಯ ದಿನಗಳು ಬರ್ತವೆ ಈ ರಾಜ್ಯದಲ್ಲಾಗಿರ್ಬೋದು ಈ ದೇಶದಲ್ಲಾಗಿರ್ಬೋದು ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರದ ಚುಕ್ಕಾಣಿ ಹಿಡಿದಿಡತಕ್ಕಂಥದ್ದು ನಾನು ಮಾತನ್ನು ಈ ಸಂದರ್ಭದಲ್ಲಿ ತಮ್ಮ ಜೊತೆಗೆ ಹಂಚಿಕೊಳ್ಳೋಕೆ ಇಷ್ಟ ಸರ್ ಏನಾದರೂ ಚೇಂಜಸ್ ಆಗುತ್ತಾ ರಾಜ್ಯದಲ್ಲಾಗಿರ್ಬೋದು ರಾಷ್ಟ್ರದಲ್ಲಾಗಿರ್ಬೋದು ಮಲ್ಲಿಕಾರ್ಜುನ ಖರ್ಗೆ ಅಧ್ಯಕ್ಷತೆ ವಹಿಸಿದ ಮೇಲೆ ನೋಡ್ರಿ ಫಸ್ಟ್ ಆಫ್ ಆಲ್ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಧನ್ಯವಾದವನ್ನು ಹೇಳ್ತೀನಿ ಯಾಕಂದರೆ ಒಬ್ಬ ದಲಿತ ನಾಯಕನನ್ನು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನ ಮಾಡ್ತಾರಂದರೆ ಇದು ನಮ್ಮ ಸ್ವಭಾವ ಯಾಕೆಂತಂದರೆ ಅವರಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳು ಪಕ್ಷದ ನಿಷ್ಠಾವಂತನಾಗಿ ಅವರು ಕೆಲವೊಂದು ಸಂದರ್ಭದಲ್ಲಿ ತಗೊಂಡಿರ್ತಕ್ಕಂಥ ದಿಟ್ಟ ನಿರ್ಧಾರಗಳು ಅವರು ಮುಖ್ಯಮಂತ್ರಿ ಆಗಬೇಕಾಗಿತ್ತು ಆದರೂ ಅದನ್ನು ತ್ಯಜಿಸಿದರು ಅವರು ಯಾಕೆ ನಾನು ಪಕ್ಷದ ಕಾರ್ಯಕರ್ತ ನಾನು ವ್ಯಕ್ತಿ ಕಾರ್ಯಕರ್ತ ಅಂತಕ್ಕಂಥದ್ದು ಅವ್ರ ಮನಸ್ಸೊಳಗಿಲ್ಲ ನಮ್ಮ ಪಕ್ಷ ನಾವು ಪಕ್ಷದ ಕಾರ್ಯಕರ್ತರಿಗೆ ನಾವು ಯಾವತ್ತೂ ನಾವು ಪಕ್ಷದ ಕಾರ್ಯಕರ್ತರಿಗೆ ಮುಂದೆ ದಪ್ತೀವೋ ಅವರಿಗೆ ಅನುಕೂಲ ಮಾಡಿಕೊಡ್ತೀವೋ ನಿಜವಾಗ್ಲೂ ನಮ್ಮ ಪಕ್ಷ 100ಕ್ಕೆ 100 ಈ ರಾಜ್ಯದಲ್ಲಾಗಿರ್ಬೋದು ಈ ದೇಶದಲ್ಲಾಗಿರ್ಬೋದು ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯ ದಿವಸ ಬಂದೇ ಬರ್ತಿದೆ ಅದಕ್ಕೆ ಉದಾಹರಣೆ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ ಅಂತಕ್ಕಂಥದ್ದು ನಾನು ಹೇಳಕ್ಕೆ ಇಚ್ಛಿಸ್ತೇನೆ 50 ವರ್ಷಗಳ ತನ್ನದೇ ಆದ ಚಾಪನ ಮುಗಿಸ್ಕರ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ರಾಷ್ಟ್ರದ ಅಧ್ಯಕ್ಷರಾಗಿದ್ದಾರೆ ಇವತ್ತು ನೀವು ಸಹ ಏನು ಪ್ರಪ್ರಥಮವಾಗಿ ಎಐಸಿಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಸಾಹೇಬರಿಗೆ ನಮ್ಮ ಪರಿಶಿಷ್ಟ ಜಾತಿ ವಿಭಾಗದ ವತಿಯಿಂದ ಧನ್ಯವಾದ ಹೇಳೋದಕ್ಕೆ ಇಚ್ಛಪಡುತ್ತೇನೆ ಅದಾದ ನಂತರ ಎಐಸಿಸಿ ಅಧ್ಯಕ್ಷರ ಪದವಿ ಅಂದರೆ ಸಾಮಾನ್ಯವಾದಂಥ ಮಾತಲ್ಲ ಅದು ಭಾಳ ಶಿಸ್ತುಬದ್ಧವಾಗಿ ಕ್ರಮಬದ್ಧವಾಗಿ ಪಕ್ಷ ಸಂಘಟನೆ ಮಾಡೋಂಥದ್ದು ಒಂದು ಶಕ್ತಿ ಈ ಒಂದು ನಿಟ್ಟಿನಲ್ಲಿ ಮಲ್ಲಿಕಾರ್ಜುನ ಸಾಹೇಬರಿಗೆ ತುಂಬ ಜವಾಬ್ದಾರಿ ಹೆಚ್ಚಿದೆ ಹಾಗಾಗಿ ಅವರು ಆ ಜವಾಬ್ದಾರಿ ನಿಭಾಯಿಸ್ತಾರೆ ವಿಶೇಷವಾಗಿ ನಾವು ಹೇಳಬೇಕಂದ್ರೆ ಮಲ್ಲಿಕಾರ್ಜುನ ಸಾಹೇಬರು ನಾಮಿನೇಷನ್ ಯಾವತ್ತು ಫೈಲ್ ಮಾಡಿದ್ರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಬೊಮ್ಮಾಯಿ ಅವರು ಅವತ್ತು ವಿಶೇಷವಾಗಿ ಅವರ ಕುಮಾರಕೃಪದಲ್ಲಿ ಒಂದು ಸಭೆ ಕರೀತಾರೆ ಯಾಕೆ ಕರೆದ್ರು ಸಭೆ ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಷ್ಟ್ರಾಧ್ಯಕ್ಷರಾದರೆ ನಮ್ಮ ಪಾರ್ಟಿಗೆ ಇಮೇಜ್ ಗಟ್ಟಿ ಆಗುತ್ತಂತೇಳಿ ಏನು 15%ಯಿಂದ 17%ಗೆ ಏನು ಘೋಷಣೆ ಮಾಡಿದ್ರು ಅದು ಜಾರಿಗೆ ಬರಬೇಕಂದ್ರೆ ಇನ್ನೂ ಅಷ್ಟು ಸಾಮಾನ್ಯವಾದ ಮಾತಲ್ಲ ಅದ್ರ ಜೊತೆ ನಮ್ಮ ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯ ಸಾಹೇಬರು ಆಮೇಲೆ ಕುಮಾರಸ್ವಾಮಿ ಅವರು ಕೂಡ ಒಮ್ಮತದಿಂದ ಅವರು ಸಪೋರ್ಟ್ ಮಾಡಿದ್ದಾರೆ ಕೇಳಲಾರದಂತೆ ಕೊಟ್ಟಂಥ
ಮೋದಿ ಅವರು 10% ಇವತ್ತಿಗೂ ಜಾರಿ ಆಗಿಲ್ಲ ಈ ಒಂದು ನಿಟ್ಟಿನಲ್ಲಿ ನಾವು ತಿಳ್ಕೊಂಡು ನಮ್ಮ ಪಕ್ಷದ ಕಾರ್ಯಕರ್ತರು ಅದಕ್ಕೆ ವಿರುದ್ಧವಾಗಿ ಹೋರಾಟ ಇನ್ನು ಮಾಡದಿದೆ ಮುಂದೆ ಹೋರಾಟ ಕೂಡ ಮಾಡ್ತೀವಿ ವಿಶೇಷವಾಗಿ ನಮ್ಮ ಕರ್ಗೆ ಸಾಹೇಬರಿಗೆ ಧನ್ಯವಾದ ಹೇಳಲಕ್ಕೆ ಇಚ್ಛೆಪಡುತ್ತೇನೆ ತದನಂತರ ಶ್ರೀಮತಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಮೇಡಂ ಅವರಿಗೆ ಕೂಡ ತುಂಬಾ ಹೃದಯದ ಧನ್ಯವಾದಗಳು।